Ya. ಹವಾಮಾನ ನಕ್ಷೆ ನೋಡಿ, ನಾನು ಇವತ್ತು ಹಾಕೋದು ಹವಾಮಾನ ನಕ್ಷೆ. ಒಂದು ನೀವು ಯಾರಾದ್ರೂ ಬನ್ನಿ, ಅದನ್ನು ಹೇಳಿಯಲ್ಲ, ಯಾರಾದ್ರೂ ಬರ್ಬೋದು. ಏನಿದೆ ನಮ್ಮ, ಏನಿಲ್ಲ, ಬಿಸಿಲಿಂದ ಎಷ್ಟಾಗ್ಬೇಕು? ಒಂದಾ? ವೆರಿ ಗುಡ್. ಈಗ ಸಾಮೂಹಿಕವಾಗಿ ಒಂದು ಹಾಡು, ಯಾವ್ದಾದ್ರು ಸಾಮೂಹಿಕ ಚಟುವಟಿಕೆ ಬಂದಿದೀಯಾ? ಇಲ್ವಾ? ಯಾವ್ದು ಬಂದಿಲ್ವಾ? ಒಂದೇ ಹೆಣಿ ಅವ್ರಿಗೆ ಇಲ್ಲ, ಎರಡನೇ ಹೆಣಿಗೆ ಇಲ್ಲ, ಮೂರನೇ ಹೆಣಿಗೂ ಇಲ್ಲ. ಓಕೆ, ಈಗ ನೀವೆಲ್ಲರೂ ಈಗ ಪ್ರಾಣಿ ಮೂರನೇ ಹೆಣಿಯವ್ರಿಗೆ ಕಾಡಿನ ರಾಜನ ಆಯ್ಕೆ ಇದೆಯಲ್ಲ, ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಜುಮ್ಮನ ಕನಕ ಜುಮ್ಮ ಹಾಡು ಹೇಳ್ಬೇಕು. ಓಕೆನಾ? ರೆಡಿ, ಸ್ಟಾರ್ಟ್. ಮತ್ತೆ ಕೀಟಗಳು ಅವ್ರಿಗೆ ಗೊತ್ತ?
ಅಂದ್ರೆ ಪರಿಸರದಲ್ಲಿ ಈಗ ಈ ಕೀಟಗಳು ಪಕ್ಷಿಗಳು ಮತ್ತೆ ಪ್ರಾಣಿಗಳೆಲ್ಲ ಒಂದು ಕೆಳಗಡೆ ಸಭೆ ಸೇರುತ್ತೆ. ಏನಂತ, ಇಲ್ಲಿ ಯಾರು ಲೀಡರ್ ಆಗ್ಬೇಕು, ಯಾರು ರಾಜ ಆಗ್ಬೇಕು, ಕಾರಣ ಎಲ್ಲರೂ ನೋಡ್ಕೊಂಡ್ರೆ ಯಾರು ರಾಜ ಆಗ್ಬೇಕು ಅನ್ನೋದು ಈ ಪಾಠ. ಈಗ ಈ ಪಾಠದಲ್ಲಿ ಏನ್ ಬರುತ್ತೆ ಅಂದ್ರೆ ಎಲ್ಲಾ ಪ್ರಾಣಿಗಳು ಕೂಡ ಸೇರ್ಕೊಂಡು ಅಲ್ಲೇನಾಗುತ್ತೆ, ಅಲ್ಲಿ ಎಲ್ಲಾ ಪ್ರಾಣಿಗಳು ಸೇರ್ತಾರೆ. ಸೇರ್ತಾದ್ಮೇಲೆ ಆನೆ ಇರುತ್ತಲ್ಲ, ಆನೆ ಎಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮತ್ತು ಕೀಟಗಳಿಗೆ ಎಲ್ಲಾನು ಏನ್ ಮಾಡುತ್ತೆ, ಸಭೆ ಕರೆದು ಬಂದಿರ್ತಲ್ಲ ಅವನ್ನೆಲ್ಲ ಸ್ವಾಗತ ಮಾಡಿ ಅವನ್ನೆಲ್ಲ ಕೂರಿಸ್ಬಿಟ್ಟು ನಿಮ್ಗೆ ಏನ್ ಇಷ್ಟ ಬರುತ್ತೆ, ನಿಮ್ ದೈವ ಕೀಟಗಳ ಬಗ್ಗೆ ನೀವು ಮಾತಾಡಿ, ಪಕ್ಷಿಗಳ ಬಗ್ಗೆ ನೀವು ಮಾತಾಡಿ, ಪ್ರಾಣಿಗಳ ಬಗ್ಗೆ ನೀವು ಮಾತಾಡಿ, ನಿಮ್ಮಲ್ಲಿ ಮೂರ್ ಗುಂಪು ಮಾಡ್ಕೊಳ್ಳಿ. ಈಗ ಒಂದೇ ಹೇಳಿ, ಎಣ್ಣೆ ಹೇಳಿ, ಮೂರನೇ ಹೇಳಿ, ಒಂದನೇ ಕ್ಲಾಸಲ್ಲಿ ಯಾರು ಲೀಡ್ರು, ಎರಡನೇ ಕ್ಲಾಸಲ್ಲಿ ಯಾರು ಲೀಡ್ರು, ಮೂರನೇ ಕ್ಲಾಸ್ ಹಂಗೆ ಅನ್ನೋಲ್ಲ, ಹಂಗೆ ಪ್ರಾಣಿಗಳಲ್ಲಿ ಯಾರು ಲೀಡ್ರು, ಪಕ್ಷಿಗಳಲ್ಲಿ ನೀವು ಹೇಳಿ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಇಷ್ಟು ಅರ್ಥ ಆಯ್ತಾ? ಈಗ ಇದ್ರ ಬಗ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡೋಣ. ಹೇಳ್ಕೊಡ್ತೀನಿ, ನೀವು ಬುಕ್ ಅಲ್ಲಿ ನೋಡ್ಕೋಬೇಕು, ಬೆರಳಿಟ್ಕೊಂಡು ನೋಡ್ಕೋಬೇಕು. ಕಾಡಿನ ರಾಜನ ಆಯ್ಕೆ, ಆಯ್ಕೆ ಅಂದ್ರೆ ಏನು, ಆರಿಸೋ ಆಯ್ಕೆ ಅಂದ್ರೇನು, ಕಾಡು ಅಂದ್ರೆ ನೋಡಿದ್ರೆ ರಾಜ ಅಂದ್ರೆ ಬೀರ ಗೊತ್ತಲ್ಲ. ಆನೆ ಎದ್ದು ನಿಂತು, ಈಗ ಪಕ್ಷಿ ವರ್ಗದ ಪ್ರತಿನಿಧಿಯೊಬ್ಬರ ಪ್ರತಿನಿಧಿಯನ್ನು ಸೂಚಿಸುವಂತೆ ತಿಳಿಸಿತು. ಆನೆ ಏನ್ ಮಾಡ್ತು, ಪ್ರಾಣಿಗಳು ಬಂದಿದ್ದಾರೆ, ಪಕ್ಷಿಗಳು ಬಂದಿದ್ದಾರೆ, ಮತ್ತೆ ಕೀಟಗಳು ಬಂದು ಎಲ್ಲರೂ ಕೂತಿದ್ದಾರೆ. ಆಗ ಆನೆ ಎದ್ದಿಟ್ಕೊಂಡು, ಕೀಟಗಳೇ ನಿಮ್ ಪರವಾಗಿ ಯಾರಾದ್ರು ನಿಂತು ಮಾತಾಡಿ, ಪಕ್ಷಿಗಳೇ ನಿಮ್ ಪರವಾಗಿ ಯಾರಾದ್ರು ನಿಂತು ಮಾತಾಡಿ, ಪ್ರಾಣಿಗಳೇ ನಿಮ್ ಪರವಾಗಿ ಯಾರಾದ್ರು ನಿಂತು ಮಾತಾಡಿ ಅಂತ ಹೇಳ್ತಾರಂತೆ. ಆಯ್ತಾ? ಈಗ ಪಾಠ ಇಲ್ಲಿಗೆ ಇಲ್ಲಿ ನೀವು ಓದ್ತಾ ಇಲ್ಲಿ ಇಲ್ಲೇ ಇಲ್ಲಿ ವಾಚಕಗಳು ಓದ್ತಾ ಇದ್ದೀರಾ? ಓದಿದ್ನ ನೀನು ಓದ್ತೀನಮ್ಮ, ಇನ್ನ ಓದ್ಬೇಕಾ? ಓದು, ನೀನು ಅವ್ನ್ಗೆ ಹೇಳ್ಕೊಬೇಕು, ಅವ್ನ್ ನೀನ್ ಹೇಳ್ಕೊಟ್ಟು ಹೋಗ್ಬೇಕಾ? ನೀನ್ ಮತ್ತೆ ನಾಳೆ ಕಂಟಿನ್ಯೂ ಮಾಡಿ ಬರಿಬೇಕಾಗುತ್ತೆ. ನೀವು ಆಯ್ತಾ? ನೀವು ಆಯ್ತಾ? ಮತ್ತೆ ನಿಮ್ದಮ್ಮ ನಿಮ್ದು ನೀವು ಈಗ ನಾಳೆ ಇದು ಮತ್ತೆ ಪಾಠ ಕಂಟಿನ್ಯೂ ಅವ್ನ ಅರ್ಧ ಆಗಿದೆಯಲ್ಲ, ಇನ್ನ ಅರ್ಧ ಮುಂದಕ್ಕೆ ಹೋಗಿದ್ರೆ ಅದು ಓದ್ಕೊಂಡು ನೀಟಾಗಿ ಅರ್ಧ ಹೇಳಿದೀನಲ್ಲ, ಆ ನಾನು ಕೇಳಿ ಪ್ರಶ್ನೆ ಕೇಳ ಉತ್ತರ ನೀವು ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಅದು ಎಷ್ಟು ದಿನ ಬರ್ತು? 151. ನೀವು ವಾಚಕ ಎರಡನೇ ತರಗತಿಯಿಂದ ಎಷ್ಟು ನಂಬರ್ತೀನಿ? 210. ಒಂದು ಎರಡು ಒಂದು ಸೊನ್ನೆ. ನೀನಮ್ಮ ನೀವು ನೀವು ಹೇಳಿ, ನೀವು 218. ಈಗ ಇಲ್ಲಿ ಎಲ್ಲ ಇದಾಯ್ತಲ್ವಾ, ಈಗ ನೀವು ನೆಕ್ಸ್ಟ್ ಇದು ಮತ್ತೆ ಮುಂದುವರಿಸ್ಬೇಕಾಗುತ್ತೆ. ಆಯ್ತಾ? ಮತ್ತೆ ನೀವು ನಾಳೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ, ಮನೆಗೆ ಬರ್ಕೊಂಡ್ ಬರ್ಬೇಕು, ಹೋಮ್ವರ್ಕ್ ಬರ್ಕೊಡ್ತೀನಿ, ಎಲ್ಲ ಬರ್ಕೊಂಡ್ ಬರ್ಬೇಕು. ಆಯ್ತಾ? ಓಕೆ.